Bangalore, itu namoru. Now there's something about the suru. This is Bangalore, and this is Mauru. A-A-O. Wow. ನಮ್ಮ ಬೆಂಗಳೂರು ನಮ್ಮೂರು ಅಂದ್ರೆ ಏನೋ ಹೆಮ್ಮೆ ಖುಷಿ ಅಲ್ವಾ? ಯಾಕೆಂದ್ರೆ ಬೆಂಗಳೂರು ಅಂದ್ರೆ ಅದು ಎಷ್ಟೋ ಜನರ ಕನಸು, ಆಕರ್ಷಣೆ. ನಿಜ, ಎಲ್ಲಾ ಭಾಷೆಯ ಎಲ್ಲಾ ರೀತಿಯ ಜನ ಒಂದೆಡೆ ಅಂದ್ರೆ ಅದು ನಮ್ಮ ಬೆಂಗಳೂರು. ನಮ್ಮ ಊರು ಬೆಂಗಳೂರು, ಸಖತ್ ಕೂಲು ಬೆಂಗಳೂರು. ಬೆಂಗಳೂರು ಎನ್ನುವ ಮಹಾನಗರ ಪ್ರದೇಶ ಇಂದು ನಾಗರಿಕ ಸೌಲಭ್ಯಗಳು ಮತ್ತು ಕೆಲವು ಮೂಲಸೌಕರ್ಯ ಸ್ವತ್ತುಗಳನ್ನು ಪಡೆದುಕೊಂಡು ಎಲ್ಲರ ಚಿತ್ತ ತನ್ನತ್ತ ಸೆಳಿತಾ ಇದೆ ಅಂದ್ರೆ ಅದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾರಣವಾಗಿದೆ. ಬಿಬಿಎಂಪಿ, ಹೌದು, 741 ಕಿಲೋಮೀಟರ್, 2 ವಿಸ್ತೀರ್ಣದಲ್ಲಿ 6.8 ಮಿಲಿಯನ್ ಜನಸಂಖ್ಯೆಗೆ ಇದು ಭಾರತದ 4ನೇ ಅತಿದೊಡ್ಡ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದೆ. ಕಳೆದ 6 ದಶಕಗಳಲ್ಲಿ ಇದರ ಗಡಿಗಳು 10 ಪಟ್ಟು ಹೆಚ್ಚು ವಿಸ್ತರಿಸಿದೆ. ಹೋಲ್ಡ್ ಆನ್, ಹೋಲ್ಡ್ ಆನ್. ಎಸ್, ಎಷ್ಟೇ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ರು ಸಾಕಷ್ಟು ಎಡರು ತೊಡರುಗಳಂತೂ ಬೆಂಗಳೂರನ್ನ ಕಾಡದೇ ಇಲ್ಲ ಬಿಡಿ. ಬೆಂಗಳೂರು ಟ್ರಾಫಿಕಲ್ ಗಾಡಿ ನೆಮ್ಮದಿಯ ಗೋಡ್ಸೋ ಕಾಯ್ತಾ ಬೆಂಗಳೂರಿನಲ್ಲಿ ಬದುಕೋಕಾಗುತ್ತಾ ಅನ್ನೋ ಪ್ರಶ್ನೆ ಮೂಡೋಕೆ ಕಾರಣ ಹೆಮ್ಮಾರಿಯಂತೆ ಕಾಡ್ತಾ ಇರುವ ಕೆಲವೊಂದು ಸಮಸ್ಯೆಗಳು. ಬಂತು ಹೋದ ಮಿಯರ್ಗಳೆಲ್ಲ ಕಸ ವಿಲೇವರಿ ಅಂತಾರೆ, ಎತ್ತು ತಿರುಗಿ ನೋಡಿದ್ರು ಕಸ ಕೊಳೆ ನಾರ್ತೈತೆ. ಬಿಬಿಎಂಪಿ ಕಾರ್ಪೊರೇಷನ್ ಅಷ್ಟರ ತೊಟ್ಟಿ ಆಗೈತೆ. ಸ್ವಚ್ಛವಾದ ಬೆಂಗಳೂರು ಹೌದು, ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ರಸ್ತೆಯ ಸಮಸ್ಯೆ, ಟ್ರಾಫಿಕ್, ಹೀಗೆ ಲೆಕ್ಕವಿಡ್ತಾ ಹೋದ್ರೆ ಸಾವಿರಾರು ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಕಾಣಿಸುತ್ತೆ. 198 ವಾರ್ಡುಗಳಲ್ಲೂ 808 ಪ್ರಾಬ್ಲಮ್ಸ್. ಇನ್ನೋಡು, ರೋಡ್ ಇಲ್ಲ, ಕುಡಿಯೋ ನೀರಿಲ್ಲ, ಕೊಳಚೆ ಹರಿಯಲು ಮೋರಿ ಇಲ್ಲ. ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ, ರಾಜಧಾನಿ ಬೆಂಗಳೂರು, ಐಟಿ ಬಿಟಿ, ಹೀಗೆ ಏನೇನು ಹೇಳ್ಕೊಂತೀರಾ? ಸಮಸ್ಯೆ ಬಗೆಹರಿಸಿ ಆಡ್ಕೊಂತೀರಾ? ನೋಟು ಕೊಟ್ಟು ಓಟು ಕೇಳ್ತೀರಾ? ಈಗ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೊರೋನಾ ಮಹಾಮಾರಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಆವರಿಸಿಕೊಂಡಿರೋದು. ಕೊರೋನಾ ಸಹವಾಸವೇ ಬೇಡ ಅಂತ ಜನ ಬೆಂಗಳೂರು ಖಾಲಿ ಮಾಡ್ತಿದ್ದು ಅಕ್ಷರಶಃ ಸಿಲಿಕಾನ್ ಸಿಟಿ ಬಿಕ್ಕು ಅಂತಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನ್ರಿ? ಎಸ್, ಈ ಸಮಸ್ಯೆಗಳ ಪರಿಹಾರಕ್ಕೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಬಿಬಿಎಂಪಿ ಕಮಿಷನರ್ ಇಂದ ಸಾಧ್ಯ. ಇದುವರೆಗೆ ಬಿಬಿಎಂಪಿ ಕಮಿಷನರ್ ಆದವರು ಹಲವಾರು ಮಂದಿ. ಅಭಿವೃದ್ಧಿಯ ಹಾದಿಯಲ್ಲಿ ಎಲ್ಲರ ಹೆಜ್ಜೆ ಗಮನಿಸಿದಾಗ ಅತಿ ಹೆಚ್ಚು ಗಮನವನ್ನ ಸೆಳೆಯುತ್ತಿರುವವರು ಇಂದಿನ ಪ್ರಸ್ತುತ ಬಿಬಿಎಂಪಿ ಕಮಿಷನರ್ ಆದಂತಹ ಶ್ರೀಯುತ ಬಿಎಚ್ ಅನಿಲ್ ಕುಮಾರ್ ಅವರು. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ನಮ್ಮ ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸಿದ್ದ ಸೀನಿಯರ್ ಐಎಎಸ್ ಆಫೀಸರ್ ಆದಂತಹ ಬಿಎಚ್ ಅನಿಲ್ ಕುಮಾರ್ ಅವರು ಬಿಬಿಎಂಪಿ ಕಮಿಷನರ್ ಆಗಿ 22 ಆಗಸ್ಟ್ 2019 ನೇಮಕಗೊಳ್ತಾರೆ. ಬಿಬಿಎಂಪಿನಲ್ಲಿ ಎಂಥೆಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದಿವೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಚಿಕ್ಕ ಪುಟ್ಟ ಕಾಮಗಾರಿ ಕೆಲಸಗಳಿಗೆ ಕೋಟಿಗಟ್ಟಲೆ ಬಜೆಟ್ ಕೊಳ್ಳೆ ಹೊಡೆಯುವ ಅಧಿಕಾರಿಗಳು ಇರುವಾಗ ಎಲ್ಲೂ ಕೂಡ ಹಣದ ಸೋರಿಕೆಯಾಗದಂತೆ, ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗದಂತೆ ಪ್ರಾಮಾಣಿಕವಾಗಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಕನಸನ್ನ ಕಟ್ಟಿಕೊಂಡು ಹಗಲು ರಾತ್ರಿ ಶ್ರಮಿಸುತ್ತಾ ಇರುವಂತಹ ಬಿಬಿಎಂಪಿ ಆಯುಕ್ತರಾಗಿ ಇವರ ಸೇವೆ ನಿಜಕ್ಕೂ ಶ್ಲಾಘನೀಯ.
ಕಸ ನಿರ್ಮೂಲನೆ, ಕೆರೆ ಅಭಿವೃದ್ಧಿ, ರಸ್ತೆ ಗುಂಡಿ ಮುಚ್ಚುವ ಕಾರ್ಯ, ಅನಧಿಕೃತ ಕಟ್ಟಡಗಳ ತೆರವು, ನಗರದ ಕ್ರಮಬದ್ಧ ಅಭಿವೃದ್ಧಿ, ವಲಯ ಮತ್ತು ಕಟ್ಟಡ ನಿಯಮಗಳ ಪಾಲನೆ ಪರಿಶೀಲನೆ, ಆರೋಗ್ಯ, ನೈರ್ಮಲ್ಯ ಪರವಾನಿಗೆ, ವ್ಯಾಪಾರ ಮತ್ತು ಶಿಕ್ಷಣ, ಜೊತೆಗೆ ಸಾರ್ವಜನಿಕ ಮುಕ್ತ ಸ್ಥಳ, ಜಲಮೂಲಗಳು, ಉದ್ಯಾನವನಗಳು, ಬೀದಿ ಮರಗಳನ್ನ ನೆಡುವುದು ಮತ್ತು ನಿರ್ವಹಣೆ, ಹಸಿರು ಮುಂತಾದ ಜೀವನ ಸಮಸ್ಯೆಗಳ ಗುಣಮಟ್ಟವನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಹೊತ್ತು ಅದಕ್ಕಾಗಿ ತನು ಮನ ಧನವನ್ನ ಮುಡಿಪಾಗಿಟ್ಟು ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಗಾರ್ಬೇಜ್ ಸಿಟಿ ಅಂತ ಬೆಂಗಳೂರೇನೀಗ ಕರೆಸ್ಕೊಳ್ತಾ ಇದೆ. ಆ ಹೆಸರನ್ನ ಸಂಪೂರ್ಣ ಕಿತ್ತುಸಿದು ಈ ಹಿಂದೆ ಬೆಂಗಳೂರಿಗೆ ಇದ್ದಂತಹ ಗಾರ್ಡನ್ ಸಿಟಿ ಅನ್ನುವಂತಹ ಹೆಸರನ್ನ ಮರುತರೋದಕ್ಕೆ ಶ್ರಮಿಸ್ತಾ ಇದ್ದಾರೆ. ವಿಷನ್ 2050 ಅನ್ನುವ ಅದ್ಭುತ ಯೋಜನೆಯನ್ನು ಹಾಕೊಂಡು ಬೆಂಗಳೂರನ್ನ ಎಲ್ಲಾ ವಿಧದಲ್ಲಿಯೂ ಇಂಟರ್ ನ್ಯಾಷನಲ್ ಸಿಟಿಯನ್ನಾಗಿಸೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ವಿಶ್ವದೆಲ್ಲೆಡೆ ಕೊರೋನಾ ತಾಂಡವವಾಡುತ್ತಿರುವಾಗ ನಮ್ಮ ಬೆಂಗಳೂರನ್ನ ರಕ್ಷಿಸಲು ಹಗಲು ರಾತ್ರಿ ಎನ್ನದೆ ಜನರ ಸಮಸ್ಯೆಗಳನ್ನ ಆಲಿಸಿ ಅವರ ಸೇವೆಗಾಗಿ ಸದಾ ಅವೈಲಬಲ್ ಆಗಿದ್ದು ಎಲ್ಲೆಡೆ ಜಾಗರೂಕತೆಯನ್ನ ಮೂಡಿಸ್ತಾ ಅಗತ್ಯ ಬಿದ್ದಾಗ ಹೆಚ್ಚು ಸೋಂಕಿತರಿರುವ ಏರಿಯಾಗಳನ್ನ ಸಂಪೂರ್ಣ ಸೀಲ್ಡೌನ್ ಮಾಡುವಲ್ಲಿ ಲಾಕ್ಡೌನ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅವಾಂತರ ಸೃಷ್ಟಿಸಿದವರ ವಿರುದ್ದ ಕಠಿಣ ಕ್ರಮ ಕೈಗೊಂಡು ಕೊರೋನಾ ಇನ್ನಷ್ಟು ಹಬ್ಬದಂತೆ ತಡೆಯುವುದರಲ್ಲಿ ತಮ್ಮ ವಿಶೇಷವಾದ ಪಾತ್ರವನ್ನ ನಿಭಾಯಿಸಿದ್ದಾರೆ. ಜ್ವರ, ಕೆಮ್ಮು, ಇತರೆ ಸಾಂಕ್ರಾಮಿಕ ರೋಗಗಳಿಂದ ಬಾಧಿಸಲ್ಪಡುವವರನ್ನ ಗಮನಿಸುವುದಕ್ಕೆ ಸಹಾಯ ಮಾಡುವ ಆಕ್ಸಿಮೀಟರ್ ಅನ್ನ ಪಾಲಿಕೆಯ ಎಲ್ಲಾ ಫೀವರ್ ಕೇಂದ್ರಗಳಲ್ಲಿ ಬಳಸಿ ಪಾಲಿಕೆ ವತಿಯಿಂದ ಪ್ರಾಣವಾಯು ಯೋಜನೆಗೆ ಚಾಲನೆ ನೀಡಿ ಕೊರೋನಾ ವಿರುದ್ದ ಬಿಬಿಎಂಪಿ ಸಮರ ಸಾರುವುದರಲ್ಲಿ ಬಿಬಿಎಂಪಿ ಕಮಿಷನರ್ ಬಿಎಚ್ ಅನಿಲ್ ಕುಮಾರ್ ಅವರ ಪಾತ್ರ ನಿಜಕ್ಕೂ ಪ್ರಶಂಸನೀಯ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೊದಲ ಎರಡು ಹಂತಗಳಾದರೆ ಬಿಬಿಎಂಪಿ ಮೂರನೇ ಹಂತದ ಸರ್ಕಾರವನ್ನು ಪ್ರತಿನಿಧಿಸುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ 5 ಸಣ್ಣ ಪಾಲಿಕೆಗಳನ್ನಾಗಿ ಬಿಬಿಎಂಪಿಯನ್ನ ಪುನರ್ರಚಿಸಲಾಗಿದೆ. ಪ್ರತಿ ವಲಯವು ಜಂಟಿ ಆಯುಕ್ತರನ್ನ ಹೊಂದಿದ್ದು ಅವರು ಬಿಬಿಎಂಪಿ ಆಯುಕ್ತರಿಗೆ ಉತ್ತರಿಸುತ್ತಾರೆ. ನಮ್ಮ ನ್ಯೂಸ್ 15 ಕನ್ನಡ ಕೊರೋನಾಯಿಂದ ಬಿಡಿಗಾಸೂ ದುಡಿಯಲಾಗದೆ ಊಟ ದಿನಸಿಗಾಗಿ ಪರದಾಡ್ತಾ ಇರುವ ಬಡವರಿಗೆ ಸಹಾಯವನ್ನ ಮಾಡುವುದಕ್ಕೆ ಜನನಾಯಕರನ್ನ ಕೇಳಿಕೊಂಡಾಗ ತಕ್ಷಣವೇ ನಮ್ಮ ದನಿಗೆ ಸ್ಪಂದಿಸಿ ಬಿಬಿಎಂಪಿ ವತಿಯಿಂದ ಬಿಬಿಎಂಪಿ ವೆಸ್ಟ್ ಜೋನ್ನ ಜಾಯಿಂಟ್ ಕಮಿಷನರ್ ಆದಂತಹ ಶ್ರೀಯುತ ಚಿದಾನಂದ್ ಅವರ ಸಮಾಜ ಸೇವೆಗೆ ಬೆಂಬಲಿಸಿ ಬಡವರ ನೆರವಿಗೆ ನಿಂತವರು ಬೇರಾರು ಅಲ್ಲ, ಬಿಬಿಎಂಪಿ ಕಮಿಷನರ್ ಆದಂತಹ ಬಿಎಚ್ ಅನಿಲ್ ಕುಮಾರ್ ಅವರೇ. ಹೌದು, ನಮ್ಮ ಬೆಂಗಳೂರನ್ನ ಕಾಯುತ್ತಿರುವ ಈ ಯಜಮಾನರಿಗೆ ನಮ್ಮದೊಂದು ಸಲಾಂ.